ಕಾಂಗ್ರೆಸ್ ವಾತಾವರಣ ಕೋಲಾರದಲ್ಲಿ ಇದೆಯಾ ಸರ್ ಪ್ರಚಾರದಲ್ಲಿ ಭಾಗವಹಿಸ್ತೀರಾ ಸರ್, ಲೋಕಸಭಾ ಚುನಾವಣೆಯ ನಂತರದಲ್ಲಿ ಸರ್ಕಾರ ಪತನ ಆಗುತ್ತೆ ಅನ್ನೋ ಪ್ರಚಾರವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಸರ್. ಅಭ್ಯರ್ಥಿ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ತೀರ್ಮಾನ ಮಾಡಿದ ಅಭಿಪ್ರಾಯ ಮುಖ್ಯಮಂತ್ರಿಗಳು ಸರ್, ಪಾರ್ಟಿ ತೀರ್ಮಾನ ಮಾಡಿದ ಮೇಲೆ ನಾವು ಪಾರ್ಟಿಯ ವ್ಯವಸ್ಥೆ ಮುಖ್ಯಮಂತ್ರಿಗಳ ರಾಜ್ಯದಲ್ಲಿ ಬರೀ ಕಾಂಗ್ರೆಸ್ ಎಷ್ಟು ಸ್ಥಾನ ಗೆಲ್ಲುತ್ತೆ? ಸ್ಟೇಟ್ ಲೀಡರ್ ಆಗಿದ್ರೆ ಎಲ್ಲ ಸುತ್ತ ಇದ್ರೆ ಹೇಳಿ. ಕೋಲಾರದಲ್ಲಿ ನಾವಿದ್ದೇನೆ, ನಮ್ಮ ಕ್ಷೇತ್ರ ಈ ಕ್ಷೇತ್ರದೇವೆ ನಾವೆಲ್ಲರೂ ಒಟ್ಟಿಗಿದ್ದೆ ಇರಲೇಬೇಕು. ಮಾತುಕತೆ ಏನು ಮಾತುಕತೆ? ಕಾಂಗ್ರೆಸ್ನವರು ಕಾಂಗ್ರೆಸ್ ಜೆಂಡಾ ಕೈಗಿಟ್ಕೋಬೇಕು, ಕೈಗುಟ್ಟು ಓಟ್ ಕೊಡಿ ಅಂತ ಕೇಳ್ಬೇಕು. ಮಾತು ಇಲ್ಲ, ಕತೆ ಬಲಗೈ ಸಮಾಜಕ್ಕೆ ಅಭ್ಯರ್ಥಿಗೆ ಬಲ ಎಡ ಕೆಳಗೆ ಒಳಗೆ ಏನಿಲ್ಲ, ಕಾಂಗ್ರೆಸ್ ಕಾಂಗ್ರೆಸ್ ಅಷ್ಟು. ಕರೆಕ್ಟ್. ಬಟ್ ನಿಮ್ಮ ಅಭಿಪ್ರಾಯಕ್ಕೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಕೂಡ ಮನ್ನಣೆ ಕೊಡಬಹುದಿತ್ತು. ಕೊಟ್ಟಿಲ್ಲ ಅಂತ ಯಾರು ಹೇಳಿದ್ರು ನಿಮಗೆ? ಇದೆಲ್ಲ ನಮ್ಮ ಅಭಿಪ್ರಾಯವೇ. ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ಅದು ಎಲ್ರದ್ದು ಅಭಿಪ್ರಾಯ ತಿಳ್ಕೊಂಡ್ರೆ ನಾವು ಕಾಂಗ್ರೆಸ್ಸಿಗೆ ಆಗೋದು. ಹೈಕಮಾಂಡ್ ತೀರ್ಮಾನ ಮಾಡಿದ್ಮೇಲೆ ಅದ್ರ ಮೇಲೆ ಮತ್ತೆ ವ್ಯಾಖ್ಯಾನ ಮಾಡಿದ್ರೆ ನಾವು ಕಾಂಗ್ರೆಸ್ಸಿಗೆ ಆಗೋದಿಲ್ಲ. ಐ ಆಮ್ ಎ ಕಾಂಗ್ರೆಸ್ ಮ್ಯಾನ್. ಸರ್, ಪ್ರಚಾರ ತೊಡಸ್ಕೊಳ್ತೀರಾ ಸರ್ ಇವತ್ತಿಂದ ಕೋಲಾರದಲ್ಲಿ? ತಪ್ಪ ಬಂದಿದ್ದೀನಲ್ಲ ಅದೇ ಕೆಲಸವಾಗಿ. ಅನಾರೋಗ್ಯ ಇತ್ತು ತಮಗೆ ಅಂತ ಹೇಳ್ತಾರೆ. ಚೆನ್ನಾಗಿದ್ದೀನಿ, ಸ್ವಲ್ಪ ಬೆನ್ನೋವಿತ್ತು, ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಸರ್, ಈಗ ಮೈತ್ರಿ ಅವರು ನಾಯಕರು ಹೇಳ್ತಾ ಇರೋದು ಕೋಲಾರದಲ್ಲಿ ಬೇರೆ ಬೇರೆ ಬಣಗಳಿದಾವೆ, ಎಲ್ಲ ಬಣಗಳು ಏನು ಹೇಳ್ಕೋಬೇಕು ಅವ್ರು ಹೇಳ್ಕೊಳ್ಳಿ, ನಾವು ಗೆಲ್ತೀವಿ. ಜೆಡಿಎಸ್ ಬಿಜೆಪಿ ಒಂದಾಗಿರೋ ಬಗ್ಗೆ ಏನು? ರಾಜಕಾರಣದಲ್ಲಿ ಇವೆಲ್ಲ ಸಹಜ, ಅವ್ರವ್ರ ಅನುಕೂಲಕ್ಕೆ ಅವ್ರು ಮಾಡ್ಕೊಂಡು ಮಾಡಿ ಬಿಡ್ತಾ ನಾವು ಅದನ್ನು ವ್ಯಾಖ್ಯಾನ ಮಾಡಬಹುದು. ನಮಗೆ ಒಂದು ವಯಸ್ಸು, ಒಂದು ಯೋಗ್ಯತೆ ಅಂತ ಬಂದ್ಮೇಲೆ ನಾವು ಅದಕ್ಕೆ ತಕ್ಕಂತೆ ನಡ್ಕೊಳ್ಬೇಕು ಹೊರತು ಅದರಿಂದ ಕೆಳಕ್ಕೆ ಇಡಿಬಾರ್ದು. ತಪ್ಪಿರೋದಿಲ್ಲ, ನಮ್ಮ ಯೋಗ್ಯತೆ ಎಲ್ಲ ಬೇಸರಗಳನ್ನ ಮರೆತು ಒಟ್ಟಾಗಿ ಪ್ರಚಾರ ಮಾಡೋದಕ್ಕೆ ಎಲ್ಲರೂ ಕೆಲಸ ಮಾಡ್ಬೇಕ್ರಿ. ಇಲ್ಲದೆ ಆದ್ರೆ ಕಾಂಗ್ರೆಸ್ ಆಗೋದಿಲ್ಲ. ಇಬ್ಬರು ಜಗಳದಲ್ಲಿ ಅಭ್ಯರ್ಥಿ ಬಲಿಪಶು ಆಗ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಇಬ್ಬರು ಜಗಳದಲ್ಲಿ ಅಭ್ಯರ್ಥಿ ಬಲಿಪಶು ಆಗ್ತಾರೆ ಅನ್ನೋದು? ಯಾರಿಗೂ ಜಗಳ ಇಲ್ಲ, ನಿಮಗೆ ಜಗಳ ಅಷ್ಟ. ಜಗಳ ಎಲ್ಲ ನಿಮ್ ನಿಮ್ ಮಧ್ಯೆ, ನಮ್ಮ ಮಧ್ಯೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಕಾಂಗ್ರೆಸ್ ಆಗಿದ್ದೇವೆ. ದೇಶ ಉಳಿಬೇಕಾಗಿದೆ, ಸಂವಿಧಾನ ಉಳಿಬೇಕು. ಲಕ್ಷ ಪ್ರಶ್ನೆ ಕೇಳಿದ್ರು ಕಾಂಗ್ರೆಸ್ ಗೆಲ್ಲುತ್ತೆ, ಕಾಂಗ್ರೆಸ್ಸಿಗರೆಲ್ಲ ಒಗ್ಗಟ್ಟಾಗಿದ್ದೇವೆ. ಹೈಕಮಾಂಡ್ ತೀರ್ಮಾನ ನಮ್ಮೆಲ್ಲರೂ ತೀರ್ಮಾನ. ನೀವು ಉಳಿದೆಲ್ಲ ಪ್ರಶ್ನೆಗಳಿಗೂ ಯಾವುದಕ್ಕೂ ಉತ್ತರ ಇಲ್ಲ. ಹೇಳೋರಿಗೆ ನಾವು ಅಡ್ಡನೇನ್ರಿ? ಪ್ರಜಾಪ್ರಭುತ್ವದ ವೈಶಿಷ್ಟ್ಯ ಅಲ್ವಾ? ಹೋಟ್ಲು ಹೋದ್ರೆ ನೀವು ದೋಸೆ ತಿಂತೀವಿ, ಅವ್ರು ಇಡ್ಲಿ ತಿಂತಾರೆ. ಎಲ್ಲ ದೋಸೆನ ತಿನ್ಬೇಕಂದ್ರೆ ಅದು ಡಿಕ್ಟೇಟರ್ಶಿಪ್ ಆಗ, ಅಥವಾ ಎಲ್ಲರೂ ಇಡ್ಲಿನ ತಿನ್ಬೇಕಂದ್ರೆ ಅದು ಡಿಕ್ಟೇಟರ್ಶಿಪ್. ದೋಸೆ ಬೇಕಾದವ್ರು ದೋಸೆ ತಿಂತಾರೆ, ಇಡ್ಲಿ ಬೇಕಾದವ್ರು ಇಡ್ಲಿ ತಿಂತಾರೆ. ಮತ್ತೊಮ್ಮೆ ಮೋದಿ ಅನ್ನೋರು ಇರ್ಲಿ, ಅವರು ಇರ್ತಾರೆ, ನಾವು ಇರ್ತೀವಿ. ಬೇಡಪ್ಪ ದೇಶ ಉಳಿಬೇಕು, ಮೋದಿ ಬೇಡ ಅಂತ ನಾವು ಹೇಳ್ತೇವೆ, ಮೋದಿನೇ ಬೇಕು ಅಂತ ಅವ್ರು ಹೇಳ್ತಾರೆ. ಜನ ತೀರ್ಮಾನ ಮಾಡಿ. ಪ್ರಜಾಪ್ರಭುತ್ವ ಪ್ರಯಾಣಕ್ಕೆ ಬಿಡುಗಡೆ ಮಾಡಿದರೆ ಗ್ಯಾರಂಟಿ ವರ್ಕ್ ಆಗುತ್ತೆ ಸರ್ ಕೇಂದ್ರದ್ದು? ಅವೆಲ್ಲ ಅರ್ಥ ಕಳ್ಕೊಂಡು ಬಹಳ ದಿವಸಗಳಾಗಿದೆ ರೀ. ಪ್ರಣಾಳಿಕೆಗಳು, ನಿರ್ಣಯಗಳು ಅವೆಲ್ಲ ರಾಜಕಾರಣದಲ್ಲಿ ಅಪ್ರಸ್ತುತ ಆಗ್ಬಿಟ್ಟಿದೆ. ಸ್ವಲ್ಪ ಪ್ರಬುದ್ಧರಾಗಿ ಮಾತನಾಡಿ, ಕೆಲ್ಲ ಅಸ್ತಿತ್ವ ಇಲ್ಲ, ಆ ಕಾಲ ಕಳೆದೋಗಿದೆ. ರಾಜ್ಯದಲ್ಲಿ ಗೆದ್ರಿ, ಕೇಂದ್ರದಲ್ಲಿ ಗೆಲ್ಬೋದು ಅಂತ ಏನಾದ್ರು ಜನ ತಾನೆ ತೀರ್ಮಾನ ಮಾಡಿದ್ರು, ಇಡೀ ದೇಶದ ಜನ ತಾನೆ. ನಾನು ಶ್ರೀನಿವಾಸ್ಪುರ ಕ್ಷೇತ್ರದಲ್ಲಿ ಗೆಲ್ಲಕ್ಕಾಗಿಲ್ಲ, ಸೋತೋಗಿದ್ದೀನಿ. ನಾನು ಇಡೀ ದೇಶದ ವಿಚಾರ ಮಾತಾಡಿದ್ರೆ ಅದು ಒಂದು ದುರಹಂಕಾರ ಅಂತ ಅನ್ಸದ್ ಒಂದು ಸೋಲೆ. ಆ ಸೋಲಿನ ಹಿಂದೆ ಶ್ರಮ ಎಷ್ಟು, ನೋವು ಎಷ್ಟು ಅಲ್ವಾ? ಗೋಲಿ ಆಡೋದಾದ್ರೆ ಪರವಾಗಿಲ್ಲ, ಚಿನ್ನಿದಾಂಡಾಡೋದಾದ್ರೆ ಪರವಾಗಿಲ್ಲ, ಪ್ರಾಣ ಅರ್ಪಣೆ ಮಾಡಿ ಯಾವ ಭಾಗದಲ್ಲೂ ಯಾವ ಕೆಲಸವೂ ಭಾಗ ಬಾಕಿ ಇಲ್ಲ ಅಂತ ಮಾಡಿ ಸೋತಾಗ ನೀವು ಬರೀ ಮೈಕ್ ಹಿಡ್ಕೊಳ್ಳೋರು, ನಿಮ್ಗೆ ಆ ಕಷ್ಟ ಗೊತ್ತಿದೆ. ನಾನಿಲ್ಲ ಅಂತ ಹೇಳಿ, ಇದು ಹಗುರವಾದ ಕೆಲಸ ಅಂತ ನಾನು ಎಂದೂ ಹೇಳಿಲ್ಲ, ಇವತ್ತು ಹೇಳ.
ಸ್ಪಷ್ಟತೆ ಇದೆ. ಇವತ್ತು ಹೇಳಲ್ಲ, ಎಂದೂ ಹೇಳಿಲ್ಲ. ನಿಮ್ಮ ಕಷ್ಟ ನಿಮಗೆ ಅರಿವಾಗುತ್ತೆ, ನನ್ನ ಕಷ್ಟ ನಾನು ಹೇಳಿದ್ರು. ನನಗೆ ಬೇಡಪ್ಪ ದಕ್ಷಿಣ ದಿಕ್ಕು, ನನ್ನ ಆರೋಗ್ಯ ಸರಿ ಇಲ್ಲ, ಉತ್ತರದಲ್ಲಿ. ಮುಂದೇನಿಲ್ಲ, ಕ್ಯಾಂಪೇನ್ ಮಾಡ್ತೀನಿ. ಬಿಸಿಲು ಕಡಿಮೆ ಆದಾಗ ಸಾಯಂಕಾಲ ಬೆಳಗ್ಗೆ ಹೊತ್ತು ಕ್ಯಾಂಪೇನ್ ಮಾಡ್ತೀನಿ. ಕ್ಯಾಂಡಿಡೇಟ್ ಗೆಲ್ಲಿಸಿದ್ರು ನಮ್ದೇ ತೋಟದಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.